ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ನೆಚ್ಚಿನ ಕನ್ನಡ ಹೆಲ್ತ್ ಟಿಪ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ, ಯೋನಿಯಲ್ಲಿ ದುರ್ವಾಸನೆ. ಈ ವಿಷಯವನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ಗಳ ಮಾಹಿತಿಯನ್ನು ನೀವೇ ಮೊದಲು ಪಡೆಯಲು ಕೂಡಲೇ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ವಜೈನಾ ಅಂದ್ರೆ ಯೋನಿಯಿಂದ ದುರ್ವಾಸನೆ ಬರುವುದು ಮಹಿಳೆಯರ ಒಂದು ಬಹುದೊಡ್ಡ ಸಮಸ್ಯೆಯಾಗಿದೆ ಮತ್ತು ಇದು ಮಹಿಳೆಯರಿಗೆ ಮುಜುಗರದ ಕಾರಣವಾಗಿದೆ. ಹಲವು ಸಲ ದೇಹದ ಇನ್ಫೆಕ್ಷನ್ ಕಾರಣದಿಂದ ಯೋನಿಯಲ್ಲಿ ದುರ್ವಾಸನೆ ಬರಲು ಆರಂಭಿಸುತ್ತದೆ ಮತ್ತು ಇದಕ್ಕಾಗಿ ವೈದ್ಯರ ಸಲಹೆ ಅಗತ್ಯವಾಗಿ ಪಡೆಯಬೇಕು. ಒಂದು ವೇಳೆ ನೀವು ವೈದ್ಯರ ಬಳಿ ಹೋಗಲು ಮುಜುಗರ ಪಡುತ್ತಿದ್ದರೆ ನಾವು ನಿಮಗೆ ಮನೆಯ ರೆಮಿಡಿಯನ್ನು ತಿಳಿಸುವೆವು ಮತ್ತು ಇದರಿಂದ ನಿಮ್ಮ ಸಮಸ್ಯೆಯನ್ನು ದೂರವಾಗಿಸಿಕೊಳ್ಳಬಹುದು. ನೀವು ನಿಮ್ಮ ಯೋನಿಯ ಆರೈಕೆ ಮಾಡಿಕೊಳ್ಳಲೇಬೇಕು. ದಿನದಲ್ಲಿ ನೀವು ನಿಮ್ಮ ಯೋನಿಯನ್ನು ಕಡಿಮೆ ಎಂದರೂ 2 ಬಾರಿ ಉಗುರು ಬೆಚ್ಚಿನ ನೀರಿನಲ್ಲಿ ತೊಳೆದುಕೊಳ್ಳಬೇಕಾಗುತ್ತದೆ. ತೊಳೆದುಕೊಂಡ ಮೇಲೆ ಇದನ್ನು ಸ್ವಚ್ಛ ಮತ್ತು ಮೃದುವಾದ ಬಟ್ಟೆಯಿಂದ ಒರೆಸಿಕೊಳ್ಳಿ. ಹೀಗೆ ಮಾಡುವುದರಿಂದ ಯೋನಿಯಿಂದ ಬರುವ ದುರ್ವಾಸನೆ ಕಡಿಮೆಯಾಗುತ್ತದೆ ಮತ್ತು ಯಾವುದೇ ಪ್ರಕಾರದ ಇನ್ಫೆಕ್ಷನ್ಸ್ ಕೂಡ ಆಗುವುದಿಲ್ಲ. ಪರ್ಸನಲ್ ಹೈಜೀನ್ ಪದಾರ್ಥಗಳ ಬಳಕೆ ಕಡಿಮೆ ಮಾಡಿ, ಏಕೆಂದರೆ ಇದರಲ್ಲಿ ಬಹಳಷ್ಟು ಕೆಮಿಕಲ್ಸ್ಗಳಿರುತ್ತವೆ ಮತ್ತು ಈ ಕೆಮಿಕಲ್ಸ್ ಯೋನಿಗೆ ತುಂಬಾನೇ ಹಾನಿಕಾರಕ, ಹಲವು ತರಹದ ಗಂಭೀರ ರೋಗಗಳು ಆಗುವ ಸಾಧ್ಯತೆಗಳಿರುತ್ತವೆ. ಆದ್ದರಿಂದ ಯೋನಿಯ ಸ್ಪ್ರೇ ಅಥವಾ ಕ್ಲೀನರ್ಸ್ಗಳನ್ನು ಕಡಿಮೆ ಬಳಸಿ. ಒಳ ಉಡುಪುಗಳನ್ನು ಬದಲಿಸಿ, ದಿನದಲ್ಲಿ ಕಡಿಮೆ ಎಂದರೆ 2 ಬಾರಿ ನಿಮ್ಮ ಒಳ ಉಡುಪು ಬದಲಿಸಿ ಮತ್ತು ಇವುಗಳನ್ನು ತೊಳೆದು ಮರುಬಾರಿ ಉಪಯೋಗಿಸಿ. ಒಳ ಉಡುಪುಗಳನ್ನು ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿ, ಏಕೆಂದರೆ ಮನೆಯಲ್ಲಿ ಒಣಗಿಸಿದರೆ ದುರ್ವಾಸನೆ ಬರುವ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತವೆ. ಪಾಲಿಸ್ಟರ್ ಅಥವಾ ಲೇಸ್ ಇರುವ ಒಳ ಉಡುಪುಗಳನ್ನು ಧರಿಸಬೇಡಿ. ಎಸ್ಪೆಷಲಿ ತುಂಬಾ ಟೈಟ್ ಇರುವ ಒಳ ಉಡುಪುಗಳನ್ನು ಧರಿಸಬೇಡಿ, ಏಕೆಂದರೆ ಇವು ಯೋನಿಗೆ ಹಾನಿ ಉಂಟು ಮಾಡಬಹುದು ಮತ್ತು ಯೋನಿಯಲ್ಲಿ ಇನ್ಫೆಕ್ಷನ್ ಉಂಟು ಮಾಡುತ್ತದೆ ಮತ್ತು ದುರ್ವಾಸನೆಯು ಬರಲಾರಂಭಿಸುತ್ತದೆ. ಸೆಂಟೆಡ್ ಎಣ್ಣೆಯ ಬಳಕೆಯನ್ನು ಉಪಯೋಗಿಸಿ. ಎಣ್ಣೆಯಿಂದ ನಿಮ್ಮ ಯೋನಿಗೆ ಹಾನಿಯಾಗುವುದಿಲ್ಲ ಮತ್ತು ದುರ್ವಾಸನೆಯೂ ಸಹ ಬರುವುದಿಲ್ಲ. ನೀವು ಬಯಸಿದರೆ ಟೀ ಟ್ರೀ ಎಣ್ಣೆಯನ್ನು ಬಳಸಿಕೊಳ್ಳಬಹುದು. 1 ಕಪ್ ನೀರಿಗೆ 1/2 ಸ್ಪೂನ್ ಟೀ ಟ್ರೀ ಎಣ್ಣೆ ಬೆರೆಸಿ ಹತ್ತಿಯಿಂದ ಎಣ್ಣೆಯಲ್ಲಿ ಮುಳುಗಿಸಿ ಅದನ್ನು ಯೋನಿಗೆ ಹಚ್ಚಿ. ಹೀಗೆ ಪ್ರತಿದಿನ ಸ್ನಾನ ಮಾಡುವ 1 ಗಂಟೆ ಮುಂಚೆ ಮಾಡಿ. ಹೀಗೆ ಇದನ್ನು 1 ವಾರ ಪಾಲಿಸಿ. ಇದರಿಂದ ನಿಮ್ಮ ಯೋನಿಯ ದುರ್ವಾಸನೆಯು ಕಡಿಮೆಯಾಗುತ್ತದೆ. ಬೇವಿನ ಎಲೆಗಳನ್ನು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಇದರ ನೀರಿನಿಂದ ನಿಮ್ಮ ಗುಪ್ತಾಂಗವನ್ನು ತೊಳೆದುಕೊಳ್ಳಿ. ಇದರಿಂದ ದುರ್ವಾಸನೆ ಬರುವುದು ಕಡಿಮೆಯಾಗುತ್ತದೆ. ನೀವು ಮೊಸರು, ಹಸಿರು ಸೊಪ್ಪು, ತರಕಾರಿಯನ್ನು ನಿಯಮಿತ ಸೇವನೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಇದು ನಿಮ್ಮ ಶರೀರದ pH ಲೆವೆಲ್ ಅನ್ನು ಹೆಚ್ಚಿಸುತ್ತದೆ ಮತ್ತು ಇದರಿಂದ ಯೋನಿಯಿಂದ ಆಗುವ ದುರ್ವಾಸನೆಯು ನಿಲ್ಲುತ್ತದೆ. ಹಲವು ಸಲ ಡ್ರೈನೆಸ್ ನ ಕಾರಣದಿಂದಲೂ ಸಹ ದುರ್ವಾಸನೆ ಬರಲಾರಂಭಿಸುತ್ತದೆ. ಇಂತಹ ಸ್ಥಿತಿಯಲ್ಲಿ ನೀವು ಹೆಚ್ಚು ನೀರನ್ನು ಸೇವಿಸಬೇಕಾಗುತ್ತದೆ. ದಿನದಲ್ಲಿ ಕಡಿಮೆ ಎಂದರೂ 5-6 ಗ್ಲಾಸ್ ನೀರನ್ನು ಕುಡಿಯಿರಿ. ಇದರಿಂದ ದುರ್ವಾಸನೆ ಬರುವುದಿಲ್ಲ, ಜೊತೆಗೆ ನೀವು ವಾಶ್ರೂಮ್ಗೆ ಹೋದಾಗ ನೀರಿನಿಂದ ಯೋನಿಯನ್ನು ಸ್ವಚ್ಛಗೊಳಿಸುತ್ತಾ ಇರಿ. ನಿಮಗೆ ಯೋನಿಯ ಇನ್ಫೆಕ್ಷನ್ ಇದ್ದರೆ ಸಿಹಿ ಪದಾರ್ಥವನ್ನು ತ್ಯಜಿಸಿ. ಸ್ವಲ್ಪ ಮೆಂತ್ಯ ಕಾಳುಗಳನ್ನು ರಾತ್ರಿಯಿಡಿ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ತಿಂಡಿಯ ಮೊದಲು ಈ ನೀರನ್ನು ಕುಡಿಯಿರಿ. ಹೀಗೆ 2 ವಾರ ಮಾಡುವುದರಿಂದ ಯೋನಿಯ ದುರ್ವಾಸನೆಯು ದೂರವಾಗುತ್ತದೆ. ಈ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ. ಮತ್ತೊಂದು ಯೂಸ್ಫುಲ್ ಆದ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ವಚ್ಛವಾಗಿರಿ, ಆರೋಗ್ಯವಾಗಿರಿ. ನಮಸ್ಕಾರ.